हाय एवरीवन, गृहलक्ष्मी ಯೋಜನೆ ಅಪ್ಡೇಟ್ ಅಕಾಡೆಮಿ ಕ್ಲಾಸ್ ಸ್ವಾಗತ ಸುಸ್ವಾಗತ. ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ, 2000 ಅನ್ಬಿಟ್ಟು ನೇರವಾಗಿ ಕ್ರೆಡಿಟ್ ಆಗಿದೆ. ನಿಮಗೂ ಕೂಡ ಕ್ರೆಡಿಟ್ ಆಗಬೇಕಾ? ದಯವಿಟ್ಟು ಈ ಕೆಲಸನ ಮಾಡಿ. ಏನು ಮಾಡಬೇಕು ಎತ್ತ ನೋಡೋಣ, ಬನ್ನಿ ಇದೊಂದು ಪ್ರಯತ್ನ ಮಾಡಿ. ಕೇವಲ 2 ದಿನಗಳಲ್ಲಿ 2000 ಜಮಾ ಆಗುತ್ತೆ, ಬನ್ನಿ ನೋಡೋಣ ವಿಡಿಯೋನ. ನಿಮಗೆ 2000 ರೂಪಾಯಿ DBT ಆಗಿಲ್ವಾ, ರೇಷನ್ ಕಾರ್ಡ್ ತಿದ್ದುಪಡಿ ಆಗಿದ್ದು ಕೂಡ ಇನ್ನೂ ಅಪ್ಡೇಟ್ ಆಗಿಲ್ವಾ, ಎಲ್ಲ ದಾಖಲೆಗಳು ಸರಿ ಇದೆಯಾ, ಆದರೂ ನಿಮ್ಮ ಖಾತೆಗೆ ಹಣ ಬಂದು ಸೇರಿಲ್ವಾ, ಇಂತಹ ಹಲವು ಪ್ರಶ್ನೆಗಳು ನಿಮಗೆ ಇರ್ತವೆ. ಅದಕ್ಕಾಗಿ ಹೆಚ್ಚು ತಲೆ ಬಿಸಿ ಮಾಡ್ಕೊಳ್ಬೇಡಿ. ಸರ್ಕಾರ ಇದಕ್ಕೆಲ್ಲ ಒಂದು ಉತ್ತಮ ಪರಿಹಾರ ಸೂಚಿಸಿದೆ. ಮೊದಲನೇ ಕಂತಿನ ಹಣ August 30ರಿಂದಲೇ ಗೃಹಿಣಿಯರಿಗೆ ಕೊಡಲು ಸರ್ಕಾರ ಆರಂಭ ಮಾಡಿತ್ತು. 20 ದಿನ ಕಳೆದ್ರೂ ಕೂಡ ಇನ್ನೂ 2000 ಬಂದಿಲ್ಲ ಅಂತ ಹೇಳಿದ್ದಾರೆ. ಈಗ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್ಕಾರದಿಂದ ಕೆಲವೊಂದಿಷ್ಟು ಕಾರಣಗಳಿಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಇನ್ನೂ ವಿಳಂಬವಾಗ್ತಾ ಇದೆ ಅಂತ ಹೇಳಿದರು. ಆದರೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಯೋಜನೆ ಜಾರಿಗೆ ಬಂದಿದ್ದು ಸದ್ಯದಲ್ಲೇ ಎಲ್ಲವೂ ಕೂಡ ಸರಿಪಡಿಸಿಕೊಂಡು ಫಲಾನುಭವಿಗಳಿಗೆ ಖಾತೆಗೆ ಬಸ್ಟೇಷ್ಟು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಬ್ಯಾಂಕ್ಗಳಲ್ಲಿ ಕೆಲವರ ಖಾತೆ ಹೊಂದಿದರೂ ಕೂಡ ಅದು ಆ್ಯಕ್ಟಿವ್ ಆಗಿಲ್ಲ. ಹಾಗಾಗಿ ಇಂಥ ಖಾತೆಗಳನ್ನು ನೀವು ಹೊಂದಿದ್ದರೆ ತಕ್ಷಣವೇ ಅದನ್ನು ಆ್ಯಕ್ಟಿವ್ ಮಾಡಬೇಕಾಗುತ್ತೆ. ಒಂದಕ್ಕಿಂತ ಹೆಚ್ಚು ಖಾತೆ ಹೊಂದಿದರೆ ಒಂದು ಖಾತೆಗೆ NPCI ಮಾಡಿಕೊಂಡು ಇನ್ನೊಂದು ಖಾತೆಗೆ ಆಧಾರ್ ಸಿಡಿ ಕೂಡ ಆಗಿರ್ಬೋದು. ಆ ನಿಟ್ಟಿನಲ್ಲಿ ಅದನ್ನು ಕೂಡ ಬೇಗ ಸಾಲ್ವ್ ಮಾಡ್ಕೊಳ್ಳಿ. ಆದರೆ ಆಧಾರ್ ಸಿಡಿಗೆ ಆಗಿರದೇ ಇರುವ ಖಾತೆಗೆ ಸರ್ಕಾರದ ಹಣ ಜಮಾ ಮಾಡಿರಬಹುದು. ಇದರಿಂದಾಗಲಿ ಸರ್ಕಾರದ ಗೃಹಲಕ್ಷ್ಮಿ ಸ್ಕೀಮ್ ಅನ್ನು ನಿಮ್ಮ ಖಾತೆಗೆ ಬಂದಿದ್ದರೂ ನಿಮ್ಮ ಕೈಗೆ ಸೇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ರೇಷನ್ ಕಾರ್ಡಲ್ಲಿ ಕೆಲವು ತಿದ್ದುಪಡಿ ಕೂಡ ಆಗಬೇಕಾಗುತ್ತೆ. ಸರ್ಕಾರ ಇದಕ್ಕೆ ಅವಕಾಶ ಕೂಡ ಕಲ್ಪಿಸಿದೆ. ನೀವು ಇದನ್ನು ತಿದ್ದುಪಡಿ ಮಾಡ್ಕೊಳ್ಳೋದಿದ್ದಲ್ಲಿ ಅದರ ತಿದ್ದುಪಡಿ ಮಾಡ್ಕೊಳ್ಳಿ, ಅಪ್ಡೇಟ್ ಮಾಡ್ಕೊಳ್ಳಿ. ಸರ್ಕಾರ ಈಗಾಗಲೇ ತಿಳಿಸಿರೋ ಕಾರಣ ಸೆಪ್ಟೆಂಬರ್ ತಿಂಗಳ ಒಳಗೆ ಪ್ರತಿಯೊಬ್ಬ ಫಲಾನುಭವಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾರ ಖಾತೆಗೆ ಹಣ ಬರಲ್ಲ ಅವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಕಂತಿಗೆ ಸೇರಿಸ್ಕೊಂಡು ಒಟ್ಟಿಗೆ 4000 ರೂಪಾಯಿ ಜಮಾ ಆಗುತ್ತೆ. ಎಲ್ಲ ಸರಿ ಇದ್ದರೂ ಹಣ ಬರಲಿಲ್ಲ, ಏನು ಮಾಡಬೇಕು ಅಂತ ಸಾಕಷ್ಟು ಗೊಂದಲ ಇದೆ. ಎಲ್ಲ ದಾಖಲೆಗಳು ಕೂಡ ಸರಿ ಇದೆ, ಆದರೆ ಹಣ ಇನ್ನೂ ಬಂದಿಲ್ಲ ಅಂತ ಸಾಕಷ್ಟು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕಾಗಿ ಸರ್ಕಾರ ಉತ್ತಮ ಪರಿಹಾರವನ್ನು ನೀಡಿದೆ. ನೀವು ಎಲ್ಲಿ ಗೃಹಲಕ್ಷ್ಮಿ ಅರ್ಜಿ ಹಾಕಿದ್ರೋ ಅಲ್ಲಿಗೆ ಹೋಗಿ ನಿಮ್ಮ ಅರ್ಜಿಯನ್ನು ಸ್ಟೇಟಸನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಅರ್ಜಿ ಸ್ಟೇಟಸನ್ನು ಆನ್ಲೈನ್ ಮೂಲಕ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ಸೇವಾ ಕೇಂದ್ರಗಳಾದ ಬಾಪೂಜಿ ಕೇಂದ್ರ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಕೇಂದ್ರಗಳಿಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಯೂಸರ್ ID ಮತ್ತು ಪಾಸ್ವರ್ಡ್ ಕೊಟ್ಟಿರುತ್ತದೆ. ಹಾಗಾಗಿ ನಿಮ್ಮ RC ನಂಬರ್ ಅಥವಾ ಅರ್ಜಿ ಸಲ್ಲಿಸುವಾಗ ಕೊಟ್ಟಿರುವ ಪ್ರತಿಯನ್ನು ತೆಗೆದುಕೊಂಡು ಹೋಗಿ ನೀವು ಸೇವಾ ಕೇಂದ್ರಗಳಲ್ಲಿ ತೋರಿಸಿ ನೀವು ನಿಮ್ಮ ಅಪ್ಲಿಕೇಶನ್ದು ಸ್ಟೇಟಸ್ ಸ್ವರೂಪ ಚೆಕ್ ಕೊಟ್ಕೊಬೋದು. ಇಲ್ಲಿ ನೀವು ಅರ್ಜಿ ಹಾಕಿರುವ ಸರಿಯಾಗಿ ಇದೆಯೋ ಇಲ್ಲವೋ ಅಂಥದ್ದು, ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕೋ, ಖಾತೆಗೆ ಹಣ ಬರುತ್ತದೆ ಇಲ್ವೋ ಮೊದಲಾದ ಮಾಹಿತಿ ಕೂಡ ಲಭ್ಯ ಇರುತ್ತೆ. ಇದರಿಂದ ನೀವು ಯಾವ ರೀತಿ ಗೃಹಲಕ್ಷ್ಮಿ ಹಣವನ್ನು ನಿಮ್ಮ ಖಾತೆಗೆ ಬರುವಂತೆ ಮಾಡಿಕೊಳ್ಳಬಹುದು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇದು ಇವತ್ತು ಗಮನಿಸಿ ಎಲ್ರಿಗೂ, ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಇದ್ರೆ ಇದು ಡೆಸ್ಕ್ಲಿ ಫಾಲೋ ಮಾಡಿ.